ನಮಸ್ಕಾರ, ನನ್ನ ಹೆಸರು ಸತೀಶ ಎಸ್ ಜಿ. ನಾನು ಪ್ರೊಡ್ಯೂಸರ್, ಉಗ್ರಾವತಾರ ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಫಸ್ಟ್ ಪ್ರೊಡಕ್ಷನ್ನು. ಎಸ್ ಜಿ ಎಸ್ ಕ್ರಿಯೇಷನ್ ಅಂತ ಹೆಸರಿನಲ್ಲಿ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ. ನಾವು ಆಲ್ರೆಡಿ ನಮ್ಮದು ಇಂಡಸ್ಟ್ರಿ ಇದೆ, ಇದು ನಂದು ಫಸ್ಟ್ ಪ್ರೊಡಕ್ಷನ್ ಆಗಿದೆ. ನಮ್ಮ ಗುರುಮೂರ್ತಿ ಮತ್ತು ನಂದಕುಮಾರ್ ಸರ್ ಸೇರಿಬಿಟ್ಟು ಇದನ್ನು ಮಾಡ್ತಾಯಿದ್ದೀವಿ. ನಮ್ಮದು ಡೈರಿ ಫುಡ್ ಫಾರ್ಮಾಸ್ಯುಟಿಕಲ್ಗೆ ಟೋಟಲ್ ಮೆಕ್ಯಾನಿಕಲ್ ಪ್ಲಾಂಟ್ ಹಾಕ್ತೀವಿ, ಲೈಕ್ ಪೆಪ್ಸಿ, ಕೋಕ್, ಸಿಪ್ಲಾ, ಕ್ಯಾಡಿಲಾ, ಇದನ್ ಕೆ ಎಮ್ ಎಫ್ ಡೈರಿ. ವಿಲ್ ಡೂ ಆಲ್ ಟೋಟಲ್ ಮೆಕ್ಯಾನಿಕಲ್ ಇನ್ಸ್ಟಾಲೇಷನ್, ಕಮಿಷನಿಂಗ್ ಆ್ಯಂಡ್ ಸಪೋರ್ಟಿಂಗ್ ಆಲ್ ಡೈರಿ ಫುಡ್ ಫಾರ್ಮಾಸ್ಯುಟಿಕಲ್. ವಿಲ್ ಟೇಕ್ ಟರ್ನ್ ಕಿ ಪ್ರಾಜೆಕ್ಟ್ ಥರ ಮಾಡ್ತಾಯಿವಿ ನಾವು. ಇದು ಕತೆ ಇಷ್ಟ ಆಗಿ ಇದೊಂದು ಒಳ್ಳೆ ಕಂಟೆಂಟ್ ಇತ್ತು. ಗುರುಮೂರ್ತಿ ಸರ್ ಬಂದು ಹೇಳಿದ್ರು, ಹೇಳಿದಾಗ ಇಷ್ಟ ಆಯಿತು, ಇದು ಮಾಡಬೇಕಂದಾಗ ಇದನ್ನು ಪ್ರೊಡಕ್ಷನ್ಗೆ ಮಾಡ್ತಾಯಿದ್ದೀವಿ ಸರ್. ಇದು ಸಮಾಜದಲ್ಲಿ ಲೇಡೀಸ್ ಬಗ್ಗೆ ಏನು ದೌರ್ಜನ್ಯ ನಡೆಯುತ್ತೆ ಈಗ, ಹಾಗೆ ಡ್ರಗ್ಸು ಅದು ಇದು, ಅದರಲ್ಲಿ ನಮ್ಮ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರು ಮೇನ್ ರೋಲ್ ಆಗಿ ಮಾಡ್ತಾಯಿದ್ದಾರೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಲ್ಲಿ. ಸಮಾಜಕ್ಕೊಂದೊಂದು ಮೆಸೇಜ್ ಇದೆ, ಅದನ್ನು ನೋಡಿಬಿಟ್ಟು ನಾವು ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ರಂಜ್ಕುಮಾರ್ ಸರು, ಗುರುಮೂರ್ತಿ ಸರ್ ಹೇಳ್ಕೊಂಡಾಗ ನಾವು ಇದು ಮಾಡಬೇಕಂತ. ಅಷ್ಟೇ, ಆಲ್ರೆಡಿ ಎಷ್ಟು ಈಗ 60-70% ಶೂಟಿಂಗ್ ಆಗಿದೆ, ಒಂದು ಸ್ವಲ್ಪ ಬಾಕಿ ಇದೆ ಅಷ್ಟೇ. ಇಲ್ಲ, ಹೊರಗಡೆನೂ ಮಾಡಿದ್ದೀವಿ, ಬೆಂಗಳೂರಲ್ಲೂ ಮಾಡಿದ್ದೀವಿ. ಹೊರಗಡೆ ಅಂದರೆ ಬೆಂಗಳೂರು ಸರೌಂಡಿಂಗ್ಸಲ್ಲೇ, ಬೆಂಗಳೂರು ನೆಲಮಂಗಲ, ಚಮಟಿ, ನಮ್ಮ ಫ್ಯಾಕ್ಟ್ರಿಯಲ್ಲೂ ಸ್ವಲ್ಪ ಮಾಡಿದ್ದೀವಿ, ಸರೌಂಡಿಂಗ್ಸ್ ಎಲ್ಲ ಮಾಡಿದ್ದೀವಿ. ಇನ್ನು ಹಾಡಿಗೆಲ್ಲ ನಾವು ತೀರ್ಥಹಳ್ಳಿ ಆ ಕಡೆ ಹೋಗ್ಬೇಕು, ಇನ್ನೊಂದು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ. ಮಲ್ನಾಡು ಸೈಡ್ ಹೋಗಿ ಮಾಡೋ? ಇಲ್ಲ, ನಾನು ಒಬ್ಬನೇ ಪಡೀಸ್. ರಿಲೀಸ್ ಇನ್ನೂ ಪ್ಲಾನ್ ಮಾಡಿಲ್ಲ, ನಮ್ಮ ಟೀಮ್ನವರೆಲ್ಲ ಮಾತಾಡಿ ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿ ನೋಡಿ, ಆ ಥರ ಏನು ಇಲ್ಲ ಪ್ಲಾನಿಂಗು, ನೋಡಬೇಕು ಯಾವಾಗ ಮಾಡಬೇಕು ಅಂತೇಳಿ. ಸರ್, ಇದು ಫಸ್ಟ್ ಟೈಮ್ ಮೇಡಮ್ಗೆ ಒಂದು ಆ್ಯಕ್ಷನ್ ಸಿನಿಮಾ ಅಂತ ನಾವು ಒಂದು ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾಯಿದ್ದೀವಿ ಸರ್. ಇದು ಸೋಷಿಯಲ್ ಅವೇರ್ನೆಸ್ ತುಂಬ ಇದೆ ಸಿನಿಮಾದಲ್ಲಿ, ಕಂಟೆಂಟ್ ಇದೆ. ಸೊ ಒಂದು ಆ್ಯಕ್ಷನ್ ಸಿನಿಮಾ ಸರ್, ಇದು ಆ್ಯಕ್ಷನ್ ಅನ್ನೋಕೆ ಕಂಟೆಂಟ್ ಬೇಸ್ಡ್ ಆನ್ ಸಿನಿಮಾ ಸರ್. ಇದು ಒಂಥರ ಮೆಸೇಜ್ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಏನು ಅವೇರ್ನೆಸ್ ನಡೀತಾ ಇದೆ ಕೆಟ್ಟದ್ದು, ಕೆಟ್ಟದ್ದು ಮಾತ್ರ ತೋರಿಸ್ಕೊಂಡು ಅದನ್ನು ನಾವು ಹೆಂಗೆ ಸಾಲ್ವ್ ಮಾಡ್ತಾರೆ ಮೇಡಮ್, ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬೇಸ್ ಮಾಡಿ ಮಾಡಿದ್ದೀರಿ ಸರ್. ಡ್ರಗ್ಸ್ ಬಗ್ಗೆ ಎಲ್ಲ ಇದೆ ಸರ್, ಡ್ರಗ್ಸು, ರೇಪು, ಮರ್ಡ್ರು, ಕಿಡ್ನಾಪು, ಚೈನ್ ಸ್ನ್ಯಾಪ್ ಆಲ್ ಸರ್, ಎಲ್ಲ ಇದೆ ಸರ್ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಇದೊಂದೇ ಅಂತಲ್ಲ ಸರ್, ಎಲ್ಲ ಇದೆ. ಚೈನ್ ಸ್ನ್ಯಾಪು, ಸಿಗರೇಟ್, ಗಾಂಜಾ, ನೀವೇ ಗಾಂಜಾ, ಆಮೇಲೆ ಕಿಡ್ನಾಪು, ಆಮೇಲೆ ರೇಪು, ಮರ್ಡ್ರು, ಸೀಕ್ವೆನ್ಸ್ ಎಲ್ಲ ಇದೆ ಸರ್ ಸಿನಿಮಾ. ಹಾಂ ಸರ್, ನಮ್ಮದು ರಿಯಲ್ ಇನ್ಸ್ಪೈರ್ ಅನ್ನೋದಕ್ಕೆ ಕಾಮನ್ ನೋಡಿರೋಂಥದ್ದೇನೆ, ಬಟ್ ಅದನ್ನು ಇನ್ಸ್ಪೈರ್ ಆಗಿ ತೊಗೊಂಡು ಮಾಡಿದ್ದೀನಿ ಸರ್. ಕಾಮನ್ ಇವಾಗ ನಡೀತಾ ಇರೋದಿಲ್ಲ, ನಮ್ಮ ಸಮಾಜದಲ್ಲಿ ಏನು ನಡೀತದೆ ಅದನ್ನು ನೋಡಿ ಅದ್ರ ಮೇಲೆ ಬೇಸ್ ಮಾಡಿದ್ದೀವಿ ಸರ್. ಸರ್, ಅದು ಫಸ್ಟ್ ಅಂದ್ಕೊಂಡಿರಲಿಲ್ಲ ನಾವು. ಮೇಡಮ್ ಹತ್ರ ಹೋದಾಗ ನಾವು ಅವ್ರ ಕತೆ ಹೇಳಿದೆ, ಕತೆ ಇಷ್ಟಪಡ್ಬಿಟ್ಟು ಅವರು ಮಾಡೋಣ, ನಾವೇ ಮಾಡೋಣ ಅಂದರು. ಸರಿ, ಅದ್ರ ಮೇಲೆ ನಾವು ಇಷ್ಟ ಆಯ್ತು ಸರ್, ಮೇಡಮ್ಗೆ ಒಂದು ಸಪ್ರೇಟಾಗಿ ಏನಾದರೂ ಚೆನ್ನಾಗಿ ಮಾಡೋಣ ಸಿನಿಮಾನ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡ್ರು ಸರ್. ಸೊ ಇದು ಸೆಕೆಂಡ್ ಸಿನಿಮಾ ಸರ್. ಮೊದಲನೇ ಸೌಂದರ್ಯ ನೀಲಯ ಅಂತ ಒಂದು ಹಾರರ್ ಮೂವಿ ಮಾಡಿದ್ರೆ. ಸೊ ಇದು ಸೆಕೆಂಡ್ ಸಿನಿಮಾ ಸರ್. ಸರ್, 70% ಶೂಟಿಂಗ್ ಮುಗಿದಿದೆ ಸರ್. 70% ಶೂಟಿಂಗ್ ಮುಗಿದಿದೆ, ಇನ್ನೊಂದು 30% ಇದೆ. ಒಂದು ಸಾಂಗು, ಒಂದೆರಡು ಫೈಟ್ ಬ್ಯಾಲೆನ್ಸ್ ಇದೆ ಅಷ್ಟೇ, ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸರ್, ಇದು ನನ್ನ ಫಸ್ಟ್ ಫಿಲಿಮು. ಸೊ ತುಂಬ ಜಾಸ್ತಿ ಇದನ್ನು ಮಾಡಿಲ್ಲ, ನಾರ್ಮಲ್ಲಾಗಿ ಏನು ಬೇಕೋ ಅದು ಮಾಡಿದ್ದೀವಿ. ಇದೇ ಫಸ್ಟ್ ಫಿಲಿಮ್ ಸರ್, ನಾನು ಯಾವ ಜೊತೆ ಅಸಿಸ್ಟೆಂಟ್ ಆಗಿಲ್ಲ, ಇದೇ ಡೈರೆಕ್ಟ್ ಆಗಿ. ಎಲ್ರಿಗೆ ನಮಸ್ಕಾರ. ಸೊ ಆಫ್ಟರ್ ಕೊರೋನಾ ಬ್ರೇಕ್ಡೌನ್ ಆದಮೇಲೆ ಇದು ಒನ್ ಆಫ್ ದ ಕನ್ನಡ ಮೂವೀಸ್ ನಂದು. ಸೊ ಫಸ್ಟ್ ಆಫ್ ಆಲ್, ಈ ಕೊರೋನಾ ಟೈಮ್ನಲ್ಲಿ ನಮಗೆ ಪ್ರೊಟೆಕ್ಷನ್ ಕೊಟ್ಟಿರುವ ಪೊಲೀಸ್ ಡಿಪಾರ್ಟ್ಮೆಂಟ್, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರೆ ಫ್ರಮ್ ದಿ DGP, ಕಮಿಷನರ್, ಕಾನ್ಸ್ಟೇಬಲ್, ಲೇಡಿ ಪೊಲೀಸ್, ಮೇಲ್ ಪೊಲೀಸ್, ಎಲ್ರಿಗೆ ಧನ್ಯವಾದಗಳು. ಆಮೇಲೆ ಇಂಪಾರ್ಟೆಂಟ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿರುವ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್, ಮೇಲ್ ನರ್ಸ್, ಫಿಮೇಲ್ ನರ್ಸ್ ಅವರಿಗೆ, ಆ್ಯಂಡ್ ಕಾರ್ಪೊರೇಷನ್ ಅವರು. ಸೊ ಆ ಟೈಮ್ನಲ್ಲಿ ಎಷ್ಟೋ ಡಸ್ಟ್ಬಿನ್ಸ್ನಲ್ಲಿ ಕುಪ್ಪೆ ಇದ್ದರೆ ಅವರು ಹೋಗಿ ಕ್ಲೀನ್ ಮಾಡಿದ್ದಾರೆ. ಸೊ ರಿಸ್ಕಿಂಗ್ ದಿಯರ್ ಲೈಫ್, ದೇ ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಅವರಿಗೆ ಫ್ಯಾಮಿಲೀಸ್ ಇದೆ, ಅವರಿಗೆ ಪ್ರಾಬ್ಲಮ್ಸ್ ಇದೆ. ಸೊ ಕರ್ಫ್ಯೂ ಟೈಮ್ನಲ್ಲಿ ಬ್ಲೇ ಆ್ಯಂಡ್ ನೈಟ್ ರೋಡ್ನಲ್ಲಿ ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆ ಮನೆಗೆ ಹೋಗಿ ಅವ್ರ ಫ್ಯಾಮಿಲಿನ ಸ್ವಲ್ಪ ಅಟೆಂಡ್ ಮಾಡಿ, ದೇ ಹ್ಯಾವ್ ಡನ್ ಅ ವೆರಿ ಗ್ರೇಟ್ ಜಾಬ್ ಸರ್. SStv ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.